5% ಹಣವನ್ನು ಖರ್ಚು ಮಾಡಲೇಬೇಕು, 5% ಹಣವನ್ನು ಖರ್ಚು ಮಾಡಲೇಬೇಕು. 2016 ನಿಯಮ ಸಮರ್ಪಕವಾಗಿ ಜಾರಿಗೆ ಆಗಲೇಬೇಕು, 2016 ನಿಯಮ ಜಾರಿಗೆ ಆಗಲೇಬೇಕು, 2016 ನಿಯಮ ಸಮರ್ಪಕವಾಗಿ ಜಾರಿಗೆ ಆಗಲೇಬೇಕು. ಅಂಗವಿಕಲರ ಮಾಸಾಸನ ಹೆಚ್ಚಳ ಆಗಲೇಬೇಕು, ಅಂಗವಿಕಲರ ಮಾಸಾಸನ ಹೆಚ್ಚಳ ಆಗಲೇಬೇಕು. ರಾಜ್ಯಾದ್ಯಂತ ಅಂಗವಿಕಲರಿಗೆ ಬಸ್ ನೀಡಲೇಬೇಕು, ರಾಜ್ಯಾದ್ಯಂತ ಅಂಗವಿಕಲರಿಗೆ ಬಸ್ ಉಚಿತ ನೀಡಲೇಬೇಕು. ಶಾಸಕರ ಅನುದಾನ ಸಂಸದರ ಅನುದಾನ ಸಮರ್ಪಕವಾಗಿ ಖರ್ಚು ಮಾಡಲೇಬೇಕು, ಶಾಸಕರ ಅನುದಾನ ಸಂಸದರ ಅನುದಾನ ಸಮರ್ಪಕವಾಗಿ ಖರ್ಚು ಮಾಡಲೇಬೇಕು. ಫಲಾನುಭವಿ ಅಂಗವಿಕಲರಿಗೆ ನಿವೇಶನ ಕೊಡಲೇಬೇಕು, ಫಲಾನುಭವಿ ಅಂಗವಿಕಲರಿಗೆ ನಿವೇಶನ ಕೊಡಲೇಬೇಕು. ಬಿಜೆಪಿಯಲ್ಲಿರುವ ಶೇಕಡ 5% ಅಂಗವಿಕಲ ಖರ್ಚು ಮಾಡಲೇಬೇಕು. ಗ್ರಾಮ ಪಂಚಾಯಿತಿಯಲ್ಲಿರುವ ಉದ್ಯೋಗ ಕಾರ್ಡ್ ಅನ್ನು ಪ್ರತ್ಯೇಕವಾಗಿ ಅಂಗವಿಕಲರಿಗೆ ಕೊಡಲೇಬೇಕು. ಗ್ರಾಮ ಪಂಚಾಯಿತಿಯಲ್ಲಿರುವ ಅಂಗವಿಕಲರಿಗೆ 5% ಖರ್ಚು ಮಾಡಲೇಬೇಕು. ರಾಜ್ಯ ಸರ್ಕಾರ ಅಂಗವಿಕಲರಿಗೆ 5,000 ರೂಪಾಯಿ ಮಾಸಾಸನ ಹೆಚ್ಚಳ ಮಾಡಲೇಬೇಕು. MRW ಮತ್ತು UAW UAW ಕಾಯಬಾತಿ ಮಾಡಲೇಬೇಕು. ಅಂಗವಿಕಲರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲೇಬೇಕು. ಅಂಗವಿಕಲರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲೇಬೇಕು. ಅಂಗವಿಕಲರಿಗಾಗಿ 15 ಹಣಕಾಸಿನಲ್ಲಿ ವೈಯಕ್ತಿಕವಾಗಿ ಖರ್ಚು ಮಾಡಲೇಬೇಕು. ಗ್ರಾಮ ಪಂಚಾಯಿತಿಯಲ್ಲಿರುವ 15 ಅಂಗವಿಕಲ ಕ್ಷೇತ್ರದಿಂದ ಅಂಗವಿಕಲರ ನೂರಾರು ಸಮಸ್ಯೆಗಳ ಕುರಿತು ಇವತ್ತು ಪ್ರತಿಭಟನೆ ಜೊತೆಗೆ ಒಂದು ಗಂಗಾವತಿಯ ಬಸವೇಶ್ವರ ಪುತ್ರಳಿ ಮುಂದೆ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಹಲವಾರು ಬಾರಿ ಹಳ್ಳಿಯಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿದ್ವಿ. ಆದರೆ ಸರ್ಕಾರ ಆಯ್ತು, ಸಂಸದ ಆಯ್ತು, ಶಾಸಕರ ಆಯ್ತು, ಇದುವರೆಗೂ ನಮ್ಮ ಕಡೆ ಗಮನ ಹರಿಸಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಮನನೊಂದು ನಾವು ಹೋರಾಟ ಮಾಡ್ತಾ ಇದ್ವಿ. ಮೊದಲನೇದಾಗಿ ಅಂಗವಿಕಲರು ನಿಶಕ್ತರು, ಸರ್ಕಾರ ಹಾನಿಯಿಂದಲಿರ್ತಕ್ಕಂಥವ್ರು, ಅಂಥವರಿಗೆ ಮಹಾಶಾಸನ ಮೊದಲು ಹೆಚ್ಚಳ ಮಾಡಬೇಕು. ಈಗ ಮಹಾಶಾಸನ ಹೆಚ್ಚಳ ಮಾಡಬೇಕು. ಕೇವಲ ಪರ್ಸೆಂಟರ್ ಅನುದಾನದ ಮೇಲೆ 1,400, 1,800, 1,600 ಅಂತೇಳಿ ಮಾಸಾಸನ ನೀಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಮಹಾಶಾಸನ 3,000 ರಿಂದ 5,000, 8,000 ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ಅದು ಸಮಸ್ಯೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳಾಗಿರ್ಬೋದು, ಸಂಸದರಾಗಿರ್ಬೋದು, ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು. ಇದುವರೆಗೂ ಯಾರು ಧ್ವನಿ ಎತ್ತೇ ಇಲ್ಲ. ಏನಂದರೆ 2016 ನಿಯಮ ಮೊದಲು ಸಮರ್ಪಕವಾಗಿ ಜಾರಿಗೆ ಆಗಬೇಕು. ಜಾರಿಗೆ ಆದಲ್ಲಿ ಮಾತ್ರ ನಮ್ಮ ಅಂಗವಿಕಲರ ಸಮಸ್ಯೆ ಬಗ್ಗೆ ಇರ್ತವಂತ ನಾನು ಈ ಪ್ರಕಾರದಲ್ಲಿ ಕೇಳ್ಕೊಂಡಿದ್ದೀನಿ. ಇನ್ನೊಂದು ಅಂಗವಿಕಲರ ಕುಟುಂಬಗಳಿಗೆ ಅಂತ್ಯೋದಯ ಕಾರ್ಡ್ ಕಡ್ಡಾಯವಾಗಿ ನೀಡಲೇಬೇಕು. ಯಾಕಂದರೆ ಆ ಕುಟುಂಬ ಬದುಕಬೇಕಂದ್ರೆ ಭಾಳ ಕಷ್ಟ ಇದೆ. ಇವತ್ತು ಕೇವಲ ಏನೋ ಗ್ಯಾರಂಟಿಗಳಿಂದ ಕುಟುಂಬ ಉಪವಾಸ ಬಿಡ್ತಾ ಇದ್ದಾವೆ. ಅಂಥ ಕರೋನಾ ಪರಿಸ್ಥಿತಿಯಲ್ಲಿ ಅಂಗವಿಕಲರು ಯಾವ ರೀತಿ ಬದುಕಿದ್ರು ಗೊತ್ತಿಲ್ಲ. ಆ ಒಂದು ಕರೋನಾ ಸ್ಥಿತಿಯಿಂದ ಈಗಿನವರೆಗಾದರೂ ಸರ್ಕಾರದಿಂದ ಅಂಗವಿಕಲರಿಗೆ ಯಾವುದೇ ಸವಲತ್ತುಗಳು ಸಿಕ್ಕಿಲ್ಲ. ಬರೀ ಹೋರಾಟಗಳು ಕೇವಲ ಬರವಣಿಗೆ ಅಷ್ಟು ನಾವು ಹೋರಾಟ ಮಾಡ್ತೀವಿ ಕೇಳ್ತಾ ಇಲ್ಲ. ಇನ್ನೊಂದು ಗಂಗಾವತಿ ನಗರಸಭೆಯಲ್ಲಿ ಅಂಗವಿಕಲರ ಮೇಲೆ ಹೋಗ್ಬೇಕಂದ್ರೆ ಲಿಫ್ಟ್ ವ್ಯವಸ್ಥೆ ಇಲ್ಲ. ಈಗಾಗಲೇ ಹಲವಾರು ಬರೀ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಕಮಿಷನರ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತಾರೆ, ಶಾಸಕರು ಕೂಡ ಈ ವಿಷಯ ತಿಳಿಸಿದ್ವಿ, ಆಗಿಲ್ಲ. ಯಾವುದಾದ್ರೂ ವಿಷಯ ನಾವು ನಗರಸಭೆಯಿಂದ ಆಗಬೇಕಂದ್ರೆ ಭಾಳ ಕಷ್ಟ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಮುಖಾಂತರ ಹೇಳ್ಕೊತ ಇದ್ದೀವಿ, ಕೂಡಲೇ ನಗರಸಭೆಯಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ತಾಲೂಕು ಗ್ರಾಮೀಣ ಮುನ್ನಸ್ತಿ ಕಾರ್ಯಕರ್ತರನ್ನು ನೇಮಕಾತಿ ಮಾಡ್ಕೋಬೇಕು. ಅದರಲ್ಲಿ ಮೀಸಲಿಟ್ಟ ಹಣವನ್ನು 5% ಹಣವನ್ನು ಕೇವಲ ಸಮೂಹಕ್ಕೆ ಮಾಡಿದ್ದಾರೆ, ಅದನ್ನು ವೈಯಕ್ತಿಕವಾಗಿ ನೀಡಲು ನಾವು ವೈಯಕ್ತಿಕವಾಗಿ ನೀಡಲು ಸರ್ಕಾರ ಅನುವು ಮಾಡಿಕೊಡಬೇಕು. ಅಂಗವಿಕಲರನ್ನು SC ST ಎಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ ಇಲ್ಲಿ ನಗರಗಳಲ್ಲಿ ಅಥವಾ ರಾಜ್ಯದಲ್ಲಿ
ಆ ರೀತಿ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಅಂಗವಿಕಲರನ್ನು ಅನುಕಂಪದಿಂದ ಇದು ಅವಕಾಶ ಕೊಟ್ಟು ಅನುಕಂಪ ನೀಡದೆ ಅವಕಾಶ ಕೊಟ್ಟು ಅವರಿಗೊಂದು ಅನುವು ಮಾಡಿಕೊಡ್ಬೇಕು. ಯಾವ್ಯಾವ ಗ್ಯಾರಂಟಿಗಳು ಕೊಡ್ತಾರೆ ಅದ್ರ ಬಗ್ಗೆ ನಮ್ಗೆ ಇರುತ್ತಿಲ್ಲ. ಆದರೆ ಈಗಿನ ಸ್ಥಿತಿಯಲ್ಲಿ ಅಂಗವಿಕಲರ ಕೆಲವೊಂದು ಬೇಡಿಕೆಗಳು ಸುಮಾರು ಒಂದು 20-25 ಬೇಡಿಕೆಗಳಿದಾವೆ. ಈ ಸುಗಿದು ನಮ್ಮ ಗಂಗಾವತಿ ಅಷ್ಟೇ ಸೀಮಿತ ಅಲ್ಲ, ಆಲ್ ಕರ್ನಾಟಕ ಟೋಟಲ್ ಆಗಿ ಒಟ್ಟಾರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗವಿಕಲರ ಬೇಡಿಕೆಗಳು ನಾವು ಇಟ್ಟು ನಾವು ಹೋರಾಟ ಮಾಡಕತ್ತೀವಿ. ಮುಂದಿನ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಏನು ಅಧಿವೇಶನ ಆಗಿರುತ್ತೆ ಅಂಗವಿಕಲರ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಅಧಿವೇಶನ ಮಂಡಿಸಬೇಕು. ಮತ್ತು ಕೂಡಲೇ ಈ ಅಂಗವಿಕಲರ ಏನೇನು ಬೇಡಿಕೆ ಅದಾವ ರಾಜ್ಯ ಸರ್ಕಾರ ಈಡೇರಿಸ್ತಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ಅಂಗವಿಕಲರ ಪರ ಉಗ್ರ ಹೋರಾಟ ಮಾಡ್ತೀವಿ ಅಂತ ರಕ್ಷಣಾದಕ್ಕಿಂತ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಕರ್ನಾಟಕ ಅಂಗವಿಕಲ ರಕ್ಷಣಾ ವೇದಿಕೆ ವತಿಯಿಂದ ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇವತ್ತು ವಿಕಲಚೇತನರು ಭಾಳ ಸಂಕಷ್ಟ ಕಾಲದಲ್ಲಿದ್ದಾರೆ. ಇವತ್ತು ತಿಂಗಳಿಗೆ 1400 ರೂಪಾಯಿ 800 ರೂಪಾಯಿ 2000 ರೂಪಾಯಿ ಕೊಟ್ಟರೆ ಯಾವುದು ಸಾಲಂಗಿಲ್ಲ, ಇವತ್ತಿನ ಜೀವನಾಂಶ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ಪೂರ್ವ ಬಜೆಟನ್ನು ಈ ತಿಂಗಳ ಮಾಡ್ತಾ ಇದ್ದೀರಿ. ವಿಕಲಚೇತನರ ಕುಟುಂಬ ನಿರ್ವಹಣೆಗಾಗಿ ತಿಂಗಳ ಮಾಸಾಸನ 5000 ರೂಪಾಯಿ ಹೆಚ್ಚಳ ಮಾಡಬೇಕು ಮತ್ತು ವಿಕಲಚೇತನ ರಾಜ್ಯಾದ್ಯಂತ ಕಿಲೋಮೀಟರ್ನ ಹೆಚ್ಚಿಸಬೇಕು ಮತ್ತು ಉಚಿತವಾಗಿ ರಾಜ್ಯಾದ್ಯಂತ ಇವತ್ತಿನ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ವಿಕಲಚೇತನರು ಕೂಡ ಸರ್ಕಾರ ಅವರಿಗೆ ನೀಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿ ಗ್ರಾಮೀಣ ಪುನರ್ವಸತಿ ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂಥ MRW, UR W, UR W ಗಳನ್ನು ಕಾಯಮಾತಿ ಮಾಡಬೇಕು, ಕನಿಷ್ಠ ವೇತನ ಜಾರಿಗಾಗಬೇಕು ಮತ್ತು ಅಂಗವಿಕಲರಿಗೆ ಉಚಿತ ನಿವೇಶನ ಮನೆಗಳು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿರುವ 5% 15 ಹಣಕಾಸಿನಲ್ಲಿ ಸುಮಾರು 3-4 ವರ್ಷಗಳಿಂದ ಗ್ರಾಮ ಪಂಚಾಯತ್ ಅಂಗವಿಕಲರಿಗೆ ವೈಯಕ್ತಿಕವಾಗಿ ಖರ್ಚು ಮಾಡಿಲ್ಲ. ಅದನ್ನು ತಕ್ಷಣ ಖರ್ಚು ಮಾಡಿ ಅಂಗವಿಕಲರಿಗೆ ಆ ಅನುದಾನವನ್ನು ಬಳಕೆ ಮಾಡಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.